ಬೆಂಗಳೂರು ತುಂಬ ಚೆನ್ನಾಗಿ ಗೊತ್ತು ಅಂತ ನಾನು ಹೇಳೋಕ್ಕಾಗಲ್ಲ. ಟ್ರೆಡಿಷನಲ್ ಬೆಂಗಳೂರು ಏನಿದೆ ಅದು ಮಾತ್ರ ನನಗೆ ಗೊತ್ತಿದೆ. ಒಂದಷ್ಟು ಏರಿಯಾಗಳ ಹೆಸರು ಗೊತ್ತಿದೆ. ಕೆಲವು ಏರಿಯಾಗಳಿಗೆ ಮಾತ್ರ ನಾನು ಹೋಗಿದ್ದೀನಿ. ದಿನಾ ದಿನ ಬೆಳೀತಾ ಇರೋ ಊರು ಬೆಂಗಳೂರು, ಅದರಿಂದ ಪೂರ್ತಿ ಗೊತ್ತು ಅಂತ ಹೇಳೋ ಗಟ್ಸು ನನಗಂತೂ ಇಲ್ಲ. ಪರವಾಗಿಲ್ಲ, ಗೊತ್ತು ಬೆಂಗಳೂರು. ಎಕ್ಸಾಕ್ಟ್ಲಿ ವಿಚ್ ಇಯರ್ ಅನ್ನೋದು ನನಗೆ ಜ್ಞಾಪಕಕ್ಕೆ ಬರ್ತಿಲ್ಲ, ತಪ್ಪ ಹೇಳಿದ್ರೂ ಹೇಳ್ಬೋದು ನಾನು. ಆದರೆ ಬೆಂಗಳೂರು ಅನ್ನೋವಂಥದ್ದು ಕನ್ನಡಕ್ಕೆ ಹೆಚ್ಚು ಹತ್ರ. ಬೆಂಗಳೂರು ಅನ್ನೋದಕ್ಕಿಂತ ಬೆಂಗಳೂರು ಅಂತ ಹೇಳೋದು ಹೆಚ್ಚು ಖುಷಿ ಕೊಡುತ್ತೆ. ಅದರಿಂದ ಎಷ್ಟೋ ವರ್ಷಗಳಿಂದ ನಾವು ಬೆಂಗಳೂರು ಅಂತಲೇ ಹೇಳ್ಕೊಂಡು ಬಂದಿದ್ವಿ. ಆಫೀಷಿಯಲಿ ಈಗಿನ 2000 ಆದ ಮೇಲಿನ ವರ್ಷಗಳಲ್ಲಿ ಬೆಂಗಳೂರು ಅಂತ ಮತ್ತೊಂದು ಸರ್ತಿ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಖಂಡಿತ ಒಂದು 9,000 ಪಾರ್ಕ್ಗಳಾದರೂ ಖಂಡಿತ ಇರಬಹುದು. ಯಾಕಂದರೆ ಏರಿಯಾ ಏರಿಯಾದಲ್ಲಿ ಬೆಳಿಗ್ಗೆ ಎದ್ದು ವಾಕ್ ಮಾಡುವಂಥ ಜನಗಳು ಎಷ್ಟಿದ್ದಾರೆ ಅಂತಂದರೆ ಅಲ್ಲಲ್ಲಿ ಗಾರ್ಡನ್ಸ್ ಇದ್ದೇ ಇದ್ದಾವೆ. ಆಮೇಲೆ ನಮ್ಮನೆ ಸುತ್ತಮುತ್ತಲೇ ಒಂದು 3 ಗಾರ್ಡನ್ ಆದರೂ ಇದೆ. ಹಾಗೆ ಏರಿಯಾಕ್ಕೆ 3 ಗಾರ್ಡನ್ ಥರ ನಾವು ಲೆಕ್ಕ ಹಾಕ್ತಾ ಹೋದ್ರೂ ನಮ್ಮ ಲೆಕ್ಕಕ್ಕೇ ಒಂದು 7,000-9,000 ಪಾರ್ಕ್ಗಳು ಸಿಕ್ಕಿಬಿಡುತ್ತೆ. ಅದರಿಂದ ಬೆಂಗಳೂರು ಉದ್ಯಾನ ನಗರಿ ಖಂಡಿತ. ಇಷ್ಟು ಹೌ ಲಾಂಗ್ ಡಸ್ ಇಟ್ ಅಂತ ಕೇಳೋದೇ ತಪ್ಪು, ಆಗೋದೇ ಇಲ್ಲ. ಯಾವಾಗ ಕ್ರಾಸ್ ಆಗುತ್ತೋ ಆಗುತ್ತೆ ಅಂತ ತುಂಬ ತಾಳ್ಮೆಯಿಂದ ಕೂತಿರ್ಬೇಕಾಗುತ್ತೆ. ಆದರೆ ಮಿನಿಮಮ್ ಎಷ್ಟು ಬೇಕಾಗುತ್ತೆ ಟೈಮು ಅನ್ನೋದಾದರೆ ಮಿನಿಮಮ್ 2 ಗಂಟೆ ಬೇಕು. ಯಾವಾಗ ಪೀಕ್ ಅವರ್ಸಲ್ಲಿ ಮಧ್ಯರಾತ್ರಿ ಹೋದರೆ ಸಟಕ್ ಅಂತ ಹೋಗ್ಬೋದು. ಸ್ಟೇಟ್ ಡಿಶ್, ಹಾಗೆ ಒಂದು ಸ್ವೀಟ್ ಡಿಶ್, ಒಂದು ಸಪ್ಪೆ ಡಿಶ್, ಒಂದು 2 ಹೇಳ್ತೀನಿ ನಾನು. ಒಂದು ಬಿಸಿಬೇಳೆ ಭಾತ್ ಖಾರ, ಇನ್ನೊಂದು ರಾಗಿ ಮುದ್ದೆ, ಅದು ಸ್ಟೇಟ್ ಡಿಶ್. ಇನ್ನೊಂದು ಮೈಸೂರು ಪಾಕ್. ರಾಗಿ ಮುದ್ದೆ ರೆಸಿಪಿ ಅಂದರೆ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ಹೇಳಬೇಕಾ? ಸರಿ, ರಾಗಿ ಮುದ್ದೆಗೆ ನಾನು ಮಾಡೋ ಶೈಲಿ ಹೇಳ್ತೀನಿ ನಾನು. ಒಂದು ಸ್ವಲ್ಪ ನೀರಿಗೆ 1-2 ಚಮಚ ರಾಗಿ ಹಿಟ್ಟನ್ನು ಕಲಸಿ ಸ್ವಲ್ಪ ಗಂಜಿ ಥರ ಮಾಡ್ಕೊಳ್ತೀನಿ. ಆಮೇಲೆ ಇದು 1-2 ನೀರು ಬೇಕಾಗುತ್ತೆ. ಎಷ್ಟು ಹಿಟ್ಟು ತೊಗೋತೀವೋ ಅದರ 2 ನೀರು ಬೇಕಾಗುತ್ತೆ. ಅದು ನೀರು ಸ್ವಲ್ಪ ಬಿಸಿ ಆಗ್ತಾ ಆಗ್ತಾ ಬರ್ತಿದ್ದ ಹಾಗೇ 1 ಲೋಟದಷ್ಟು ರಾಗಿ ಹಿಟ್ಟನ್ನು ಅದಕ್ಕೆ ಹಾಕಬೇಕು. ಹಾಕಿ ಒಂದು ಸ್ವಲ್ಪ ಬೇಯ್ತಾ ಇದೆ ಅಂತ ಗೊತ್ತಾಗುವಾಗಲೇ ಅದನ್ನು ಗೊಟಾಯಿಸೋದಕ್ಕೆ ಶುರು ಮಾಡಬೇಕು. ಗೊಟಾಯಿಸ್ತಾನೇ ಇರಬೇಕು ಸ್ಮೂತ್ ಟೇಸ್ಟ್ ಆಗುವವರೆಗೂ. ಅದಾದ ಮೇಲೂ ಕೂಡ ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕು. ಚೆನ್ನಾಗಿ ಬೆಂದಷ್ಟು ಕೂಡ ರಾಗಿ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ತಣ್ಣೀರಿನ ಕೈಯೋ ಅಥವಾ ಎಣ್ಣೆ ಕೈಯನ್ನೋ ಅಥವಾ ತುಪ್ಪದ ಕೈಯೋ ಮಾಡಿಕೊಂಡು ಅದನ್ನು ಉಂಡೆಗಳನ್ನು ಕಟ್ಟಿ ಪಾತ್ರೆಯಲ್ಲಿ ಇಡೋದು. ಇದು ರಾಗಿ ಮುದ್ದೆ ರೆಸಿಪಿ.